ಎಂದರೆ ಇಲ್ಲ ಜ್ಞಾನ ಮಂದಿರದ ಉದ್ಘಾಟನಾ ಇಲ್ಲಿ ಹಿಂದೂ ಈ ಜ್ಞಾನ ಮಂದಿರದ ಉದ್ಘಾಟನಾ ಸಮಾರಂಭ. ಈ ಜ್ಞಾನ ಮಂದಿರ ಇದು ಸಾಮಾನ್ಯ ಜ್ಞಾನ ಮಂದಿರವಲ್ಲ. ಇವು ನಮ್ಮ ಸಮಾಜದಲ್ಲಿ ಹಲವು ಧರ್ಮಗಳಿವೆ. ಹಲವು ಧರ್ಮಗಳು ತಮ್ಮ ತಮ್ಮ ಪವಿತ್ರ ಸ್ಥಳಗಳಿಗೆ ಹೋಗ್ತಾರೆ. ಆದ್ರೆ ಒಂದು ಧರ್ಮದವರು ಇನ್ನೊಂದು ಧರ್ಮದ ಸ್ಥಳಗಳಿಗೆ ಹೋದಿಲ್ಲ, ಗುದ್ದಾಡ್ತಾರೆ. ಆದ್ರೆ ಎಲ್ಲ ಧರ್ಮದ ಮಕ್ಕಳು ನಾವು ಒಂದೇ ಅಂತ ಬಂದು ಕೊಡುವ ಸ್ಥಳ ಅಂದ್ರೆ ಅದು ಪವಿತ್ರ ಶಾಲೆ. ಇದು ಇಂಥ ಜ್ಞಾನ ಮಂದಿರದ ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಇದೊಂದು ಗುರುಕುಲ. ಈ ದೇಶದ ಸಂಸ್ಕೃತಿ ಪ್ರಾರಂಭವಾಗಿದ್ದೇ ಗುರುಕುಲದಿಂದ. ಅಲ್ಲಿ ಮಕ್ಕಳಿಗೆ ಕಲಿಸಿದರು ಏನು ಶಿಕ್ಷಣ ಅನ್ನುವುದನ್ನ ಕಲಿಸಿದರು. ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರ ಏನು? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಆಂಥ್ರೋಪಾಲಜಿ, ಏನು ಶಿಕ್ಷಣ? ಏನು ಇತಿಹಾಸ ಓದುವುದು ಶಿಕ್ಷಣನೋ, ಪೊಲಿಟಿಕಲ್ ಸೈನ್ಸ್ ಓದುವುದು ಶಿಕ್ಷಣನೋ, ಅರ್ಥಶಾಸ್ತ್ರ ಓದುವುದು ಶಿಕ್ಷಣನೋ? ಈ ದೇಶದ ಋಷಿಗಳು ಶಿಕ್ಷಣಕ್ಕೊಂದು ಹೊಸ ಹೊಸ ವ್ಯಾಖ್ಯಾನಗಳನ್ನು ಕೊಟ್ಟರು. ಏನು ಕಲಿಸುವುದು ಮಕ್ಕಳಿಗೆ? ಶಿಕ್ಷಣ ಅಂದ್ರ ಮತ್ತೇನಲ್ಲ, ದೇವರು ನಮಗೆ ಈ ಜಗತ್ತಿನೊಳಗೆ ಬರಲಿಕ್ಕೆ ಒಂದು ಅವಕಾಶ ಕೊಟ್ಟಾನೆ. ದೇವರು ನಮಗೆ ಹುಟ್ಟು ದೇವನು ಕೊಟ್ಟ ಅವಕಾಶ. ದೇವರೇನೊಂದು ಅವಕಾಶ ಕೊಟ್ಟನಲ್ಲ, ಈ ಕೊಟ್ಟ ಅವಕಾಶವನ್ನ ಇಲ್ಲಿ ಸಂತೋಷವಾಗಿ ಬದುಕುವುದೇ ನಿಜವಾದ ಶಿಕ್ಷಣ. ಇಲ್ಲಿ ಸಮಾಧಾನದಿಂದ ಬದುಕುವುದೇ ಶಿಕ್ಷಣ. ದೇವನು ಕೊಟ್ಟ ಈ ಅವಕಾಶಕ್ಕಾಗಿ ದೇವನೇ ಸಂತೋಷ ಪಡಬೇಕು, ಹಾಗೆ ಬದುಕುವುದು ಶಿಕ್ಷಣ. ಬದುಕಿಲ್ಲೇನು? ಸುಮ್ಮನೆ ನಿಸರ್ಗ ನೋಡಿ, ಒಂದು ನಿಸರ್ಗದೊಳಗೊಂದು ಸಣ್ಣ ಈ ಸಹ್ಯಾದ್ರಿ ಪರ್ವತ ಇತ್ತು. ಸಹ್ಯಾದ್ರಿ ಪರ್ವತದಲ್ಲಿ ಅತ್ಯಂತ ಎತ್ತರದ ತೇಗು, ಮತ್ತಿ, ತೆಂಗು ಎಲ್ಲ ಇರ್ತದೆ. 50-100 feet ಬೆಳೆದಿರ್ತೈತಿ. 50-100 feet ಬೆಳೆದ ಗಿಡದ ಕೆಳಗನ ಒಂದ್ ಸಣ್ಣದ ಒಂದ್ ಚೋಟಿ ಕೊಳಗೊಂದು ಒಂದು ಚೋಟ ಇರ್ತೈತಿ ಅಷ್ಟೇ. ಬಳ್ಳಿಯೊಳಗೆ ಒಂದು ಹೂವ ಬೆಳೆದಿರ್ತೈತಿ. ಆ ಹೂವ ದೇವರಿಗೆ ಹೇಳ್ತಿರ್ತೈತಿ, ಭಗವಂತನೇ ನೀನು ಎಷ್ಟು ಎಲ್ಲರಿಗೆ ಅವಕಾಶ ಕೊಟ್ಟಿಯಪ್ಪ, ಏನು 100 feet ಬೆಳೆದ ಗಿಡಗಳೇ ಬಹಳ ಎತ್ತರ, ಅವಕ್ಕೆ ಅಷ್ಟ ಬಿಸಿಲು ಕೊಡಬೇಕು, ಗಾಳಿ ಕೊಡಬೇಕು, ಬೆಳಕು ಕೊಡಬೇಕು, ಅನ್ನ ಕೊಡಬೇಕು, ಆಹಾರ ಕೊಡಬೇಕಂತಿಲ್ಲ ನಿನ್ನ ಸೃಷ್ಟಿಯ. ಬರೀ ಎತ್ತರಿದ್ದವ್ರಿಗೆ, ಮ್ಯಾಲೆ ಕುಂತವ್ರಿಗೆ ಅಷ್ಟೇ ಅಂತಿಲ್ಲ ನಿನ್ನ ಸೃಷ್ಟಿಯಲ್ಲಿ. ಬರೀ ಎತ್ತರ ಬೆಳೆದ ಗಿಡಗಳಿಗೆ ಅಷ್ಟೇ ಇಲ್ಲ, ನಾನು ಸುಮ್ಮನೆ ಒಂದು ಸಣ್ಣ ಒಂದು ಚೋಟಿ ಬಳ್ಳಿಯೊಳಗಿರುವ ಹೂವ ಎತ್ತರವಾದ ಗಿಡಕ್ಕೆ ಏನು ಅನ್ನ ಆಹಾರ ಕೊಟ್ಟು ನನ್ನ ಮೇಲೆ ಕರುಣೆ ಇಟ್ಟು ಕೊಟ್ಟಿಯಲ್ಲ, ನನ್ನಲ್ಲಿ ಕೊಡ್ಲಿಕ್ಕೆ ಏನೂ ಇಲ್ಲ. ಆ ಬಳ್ಳಿ ಹೇಳ್ತದೆ ಭಗವಂತನೇ ನನಗೆ ನನ್ನಲ್ಲಿ ಕೊಡ್ಲಿಕ್ಕೆ ಭಗವಂತನಿಗೆ ಏನೂ ಇಲ್ಲ, ಆದ್ರೆ ಒಂದು ಕೊಟ್ಟಿನಿ ನನ್ನಂತರ ನಿನಗೆ ಕೊಡ್ಲಿಕ್ಕೆ ಏನೂ ಇಲ್ಲ. ನೀ ಕೊಟ್ಟ ಅವಕಾಶಕ್ಕಾಗಿ ನನ್ನಲ್ಲಿ ಏನೂ ಇಲ್ಲ, ನಾನೊಂದು ಸಣ್ಣ ಬಳ್ಳಿ ಇಲ್ಲಿನ ಸೃಷ್ಟಿಯಲ್ಲಿ. ನಾನೇನು ಕೊಡಬಲ್ಲೆ ಅಂದ್ರೆ ನನ್ನಲ್ಲಿ ಕೊಡ್ಲಿಕ್ಕೆ ಏನೂ ಇಲ್ಲ. ಇಲ್ಲೊಂದು ನನ್ನ ಬಳ್ಳಿಯೊಳಗೊಂದು ಹೂವ ಇತ್ತೆಲ್ಲ, ಇದು ಹೂವಲ್ಲ, ನಿನಗೆ ಮುಟ್ಟಿಸಬೇಕಂತ ನೀ ಕೊಟ್ಟದ್ದಕ್ಕಾಗಿ ನನ್ನ ಹೃದಯವೇ ಹೂವಾಗಿ ಅರಳಿ ನಿಂತಿದೆ. ಇದು ನಿನಗೆ ಕೊಡಕ್ಕ ನನ್ನ ಹೃದಯವೇ ಹೂವಾಗಿ ಅರಳಿ ನಿಂತಿದೆ, ನಿನಗೆ ಕೊಡಬೇಕು.
ಕೊಟ್ಟನಲ್ಲ, ಅವ ಕೊಟ್ಟದ್ದಕ್ಕಾಗಿ ಒಂದು ಒಳ್ಳೆಯ ಸುಂದರ ಸಂತೋಷದ ಬದುಕನ್ನ ಕಟ್ಟಿ ಬೆಳೆಸುವುದು ನಿಜವಾದ ಶಿಕ್ಷಣ. ಶಿಕ್ಷಣ ಅಂದ್ರೆ ಒಳ್ಳೆಯದು ಬದುಕಬೇಕು ಮನುಷ್ಯ. ಇಲ್ಲಿ ದೇವರೊಂದು ಅವಕಾಶ ಕೊಟ್ಟನಲ್ಲ ಮಕ್ಕಳಿಗೆ ಇದನ್ನು ಕಲಿಸುವುದು. ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹ್ಯಾಪಿ. ದಟ್ ಈಸ್ ಎಜುಕೇಶನ್. ಶಿಕ್ಷಣ ಅಂದ್ರ, ಶಿಕ್ಷಣ ಅಂದ್ರೆ ಮಗುವನ್ನ ನಮ್ಮ ಮಕ್ಕಳಿಗೆ ಶ್ರೀಮಂತ ಮಾಡುವುದು ಶಿಕ್ಷಣ ಅಲ್ಲ. ನಮ್ಮ ಮಕ್ಕಳು ನೀವು ಹ್ಯಾಂಗ ಕಲಿತರೆ ಶ್ರೀಮಂತರಾಗ್ತೀರಿ ಅಂತ ಕಲಿಸುವುದು ಶಿಕ್ಷಣ ಅಲ್ಲ. ನೀವೇನು ಕಲಿತರೆ ಸಂತೋಷವಾಗಿರ್ತೀರಿ ಅಂತ ಕಲಿಸುವುದು ಶಿಕ್ಷಣ. ಮಕ್ಕಳಿಗೆ ಶ್ರೀಮಂತರನ್ನು ಮಾಡುವುದು ಶಿಕ್ಷಣ ಅಲ್ಲ. ಮಕ್ಕಳ ಕಿಶ ತುಂಬಿಸುವುದು ಶಿಕ್ಷಣ ಅಲ್ಲ. ಮಕ್ಕಳು ಎದೆ ತುಂಬಿಸುವುದು ನಿಜವಾದ ಶಿಕ್ಷಣ. ನಮ್ಮ ಕಿಶ ತುಂಬವಾಗ ಎದೆಯೆಲ್ಲ ಬತ್ತೋದೇವ ನಮ್ಮ ಶಿಕ್ಷಣದಲ್ಲಿ. ನಿಜವಾದ ಶಿಕ್ಷಣ ಅಂದ್ರೆ ಬರೀ ಕಿಶ ತುಂಬಾರಲ್ಲ, ಎದೆ ತುಂಬಬೇಕು, ಎದೆಯೊಳಗ ಪ್ರೇಮ ತುಂಬಬೇಕು, ಕೈಯೊಳಗ ಕಾಯಕ ತುಂಬಬೇಕು, ತಲೆಯೊಳಗ ವಿವೇಕ ತುಂಬಬೇಕು. ಇದು ನಿಜವಾದ ಶಿಕ್ಷಣ. ಇಂಥ ಶಿಕ್ಷಣ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹ್ಯಾಪಿ. ನಿನ್ನ ಮಕ್ಕಳಿಗೆ ಏನು ಕಲಿಸಬೇಕು ಮೊದಲಂದ್ರೆ ಶ್ರೀಮಂತರಾಗೋದು ಕಲಿಸ್ಬೇಡ, ಅವ್ರು ಮೊದಲು ಸಂತೋಷವಾಗಿರುವುದನ್ನು ಕಲಿಸು. ಯಾಕಂದ್ರ ನೀವೊಂದು ದಿವಸ ಸಾವಿನ ಹಾಸಿಗೆಯ ಮೇಲಿದ್ದಾಗ ಯಾರು ಮಕ್ಕಳಿಗೆ ಶ್ರೀಮಂತರಾಗುವುದಕ್ಕಿಂತ ಅವರು ಸಂತೋಷವಾಗಿರುವುದನ್ನ ಕಲಿಸ್ಬೇಕು ಅಂದ್ರ, ನೀನು ನಾಳೆ ಸಾವಿನ ಹಾಸಿಗೆಯ ಮೇಲಿದ್ದಾಗ ಸಾವು ಬಂದು ನಿನ್ನ ಬಾಗಿಲೊಳಗೆ ನಿಂತಾಗ ಸಾವಿನ ಹಾಸಿಗೆ ಮ್ಯಾಲೆ ನೀನು ಮಲ್ಕೊಂಡಾಗ ನಿನ್ನ ಮಕ್ಕಳು ನಿನ್ನ ಮಾತಾಡಿಸಕ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಹೊರತು ವಕೀಲರು ಕರ್ಕೊಂಡು ಬರಂಗಾಗಬಾರದು. ಅದಕ್ಕೆ ನಿನ್ನ ಮಕ್ಕಳಿಗೆ ಶಿಕ್ಷಣ ಕಲಿಸಬೇಕಲ್ಲ ಮಕ್ಕಳಿಗೆ. ನಾವು ಇವತ್ತು ಪಿ ಯು ಸಿ ಸೈನ್ಸ್ ಓದ್ತಾರ ಮಕ್ಕಳು ನೋಡ್ಬೇಕು, ಅವು ಪಿ ಯು ಸಿ ಸೈನ್ಸ್ ಅದೊಂದ್ರೆ ಜೈನಾಗ ಆಗಿಬಿಟ್ಟಿರ್ತಾವ. ಬೆಳಿಗ್ಗೆನೆ ಎಬ್ಬಿಸ್ತಾರ, ರಾತ್ರಿ ಹತ್ತರ ಮಟ್ಟ ಏನ್ ಓದ್ತಾರೆ ಪಿ ಯು ಸಿ ಸೈನ್ಸ್ ಅಲ್ಲ. ನೀಟ್ ಕೋಚಿಂಗ್ ನಾಗ ಅದ ನನ್ನ ಮಗ, ನೀಟ್ ಕೋಚಿಂಗ್ ನಾಗ ಅದ ನನ್ನ ಮಗಳು. ನಮ್ಮ ಮಕ್ಕಳಿಗೆ ಬರೇ ನೀಟ್ ಕಲಿಸೋದು ಮುಖ್ಯ ಅಲ್ಲ, ನೀಟ್ ಬದುಕಿಸೋದು ಮುಖ್ಯ ಐತಿ. ನೀಟ್ ಬದುಕಿಸೋದನ್ನು ಕಲಿಸ್ಬೇಕಾಗಿತ್ತು ಮಕ್ಕಳು. ಇದು ಶಿಕ್ಷಣ. ಶಿಕ್ಷಣ ಅನ್ನೋದು ಬರೀ ಪುಸ್ತಕದಿಂದ ಬರುವಂತಹದ್ದಲ್ಲ, ಜೀವನದ ಅನುಭವಗಳಿಂದ ಬರುವಂತಹದ್ದು. ಇದು ನಮ್ಮ ಗುರುಕುಲಗಳಿದನ್ನೆಲ್ಲ ಕಲಿಸು. ಅಲ್ಲಿ ರಾಜನಿರ್ಲಿ ಬಡವನಿರ್ಲಿ ಪ್ರಜೆ ಇರಲಿ ಎಲ್ಲ ಮಕ್ಕಳು ಬಂದು ಒಂದೇ ರೀತಿಯಾಗಿ ಕುಳಿತು ಕಲಿತರು ಅವರೆಲ್ಲ. ಅಂಥದ್ರಲ್ಲಿ ಅವರು ಜೀವನದ ಅನುಭವವನ್ನೇ ಕಲಿತರು. ಎಲ್ಲಾ ಪುಸ್ತಕದಿಂದ ಬರ್ತೈತೆ ಅಂತ ಐತೆ, ಪುಸ್ತಕದಿಂದ ಎಲ್ಲವನ್ನು ಕಲೀಲಿಕ್ಕೆ ಸಾಧ್ಯ ಐತೆ. ಈಗ ಒಬ್ಬ ರೈತ ಇರ್ತಾನೆ, ಅವ ರೈತ ಯಾವಾಗ ಭತ್ತ ಬಿತ್ತಬೇಕು, ಯಾವಾಗ ನಾಟಿ ಮಾಡಬೇಕು, ಯಾವಾಗ ಇದನ್ನು ಬೆಳೆಸಬೇಕು, ಯಾವಾಗ ರಾಶಿ ಏನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ಕಲ್ತು ಬಂದಿರ್ತಾರ, ಜೀವನದ ಅನುಭವ ಕಲಿಸಿತ್ತು ಅವನಿಗಷ್ಟೇ. ಈ ಗಡಿಗೆ ಮಾಡೋರು ಇರ್ತಾರ, ಅವ್ರಿಗೇನು ಯೂನಿವರ್ಸಿಟಿಯಾಗಿ ಹೋಗಿ ಕಲ್ತು ಬಂದಾರೇನು, ಅವ್ರೇನು ಪಾದರಕ್ಷೆಗಳನ್ನು ಮಾಡೋರದಾರ, ಬುಟ್ಟಿ ಹೊಲಿಯೋರದಾರ. ಈ ತಾಯಂದಿರು ಕುಲಾಯಿ ಹೊಲಿತಾರ ಮಕ್ಕಳಿಗೆ, ಏನವರು ಆರ್ಟ್ಸ್ ಫೈನ್ ಆರ್ಟ್ಸ್ನಾಗ ಹೋಗಿ ಕಲ್ತು ಬಂದಾರೇನೆಲ್ಲ ಅನುಭವ ಕಲಿಸೈತಿ ಜೀವನದ ಅನುಭವ. ಜೀವನ ಅಷ್ಟು ದೊಡ್ಡದು, ಜೀವನವೇ ದೊಡ್ಡ ಅನುಭವ, ಅದೇ ನಿಜವಾದ ಶಿಕ್ಷಣ. ಎಲ್ಲವೂ ಶಾಲೆಯಲ್ಲಿ ಕಲಿತಾರಂತ ಏನೈತೆ ಹೇಳಿ, ಕಲಿಸಬೇಕಾಗ್ತದೆ ಮಕ್ಕಳಿಗೆ. ಶಾಲೆ ಎಲ್ಲವೂ ಕಲಿಸುವುದಿಲ್ಲ, ಜೀವನ ದೊಡ್ಡ ಈ ಜಗತ್ತೊಂದು ಪಾಠಶಾಲೆ, ಪುಸ್ತಕವೇ ಎಲ್ಲವೂ ಕಲಿಸುವುದಿಲ್ಲ. ಒಬ್ಬ ಹೆಣ್ಮಗಳಿಗೆ ಹೊಸ್ತಾಗಿ ಮದುವೆ ಆಗಿತ್ತು, ಹೊಸ್ತಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ಲು. ಅವ್ರ ಅತ್ತೆ ಹೇಳಿದ್ಲಂತ, ಯವ್ವ ನಾನು ಸ್ವಲ್ಪ ಗುಡಿ ಹೋಗಿ ಬರ್ತೀನಿ, ನೀ ಚಪಾತಿ ಮಾಡ. ಅದು ಸಾಫ್ಟ್ವೇರ್ ಇಂಜಿನಿಯರ್ ಓದಿದ ಹುಡುಗಿ, ಅದು ಚಪಾತಿ ಮಾಡೋದಕ್ಕೆ ಗೊತ್ತಿದೆ, ಪುಸ್ತಕ ತೆಗೆದ್ಲಕ್ಕೆ ಆಯ್ತು ಓದಂತೇಳಂತೆ. ತೆಗೆದ್ಲು, ಅದನ್ನ ಏನೇನ್ ಮಾಡ್ಬೇಕು ಅಂತ ತಿಳ್ಕೊಂಡು ಎಲ್ಲ ತೆಗೆದು ಮೊದಲ ಹಿಟ್ಟು ಹಾಕೋಬೇಕು, ಯಾಕ ನೀರ್ ಹಾಕೋಬೇಕು, ನಾರ್ಕೋಬೇಕು, ಮತ್ತೆ ಹಿಟ್ಟನ್ನ ಅದರ ಮೇಲೆ ಒಂದು ಗಂಟೆ ಇಡಬೇಕು ಅಂತ ಬರೆದಿತ್ತು. ಅದ್ರ ಮೇಲೆ ಹಿಟ್ಟು ನಾರ್ಕೊಂಡು ಪೂಜಾ ಕೋಲೆಗೆ ಹೋಗಿ ಒಂದ್ ಗಂಟೆ ತಂದಿತ್ತು ಅದ್ರ ಮೇಲೆ. ಅದು ಅತ್ತಿ ಗುಡಿಗೆ ಹೋಗಿ ಬಂತು, ಚಪಾತಿ ಮುಗಿದೈತೇನೆ ಅವನ್ ಇಲ್ಲ ಅತ್ತಿ ನೋಡೋದಕ್ಕೆ ಬಂದು ನೋಡಿ ಹಿಟ್ಟನಾದಿತ್ತು ಅದ್ರ ಮೇಲೆ ಒಂದು ಗಂಟೆ ಇತ್ತಿತ್ತು, ಇದನ್ನೇಕೆ ಹಿಟ್ಟು ಎಂದಕ್ಕೆ ಇಲ್ಲ ಪುಸ್ತಕನಾಗ ಬರ್ದಾರೆ ಹಿಟ್ಟು ನಾದಿದ ಮೇಲೆ ಒಂದು ಗಂಟೆ ಇಡಬೇಕಂತ ಬರ್ದಾರೆ. ಯವ್ವ ಹಿಟ್ಟು ನಾದಿದ ಮೇಲೆ ಗಂಟೆ ಇಡೋದಲ್ಲ, ಒಂದು ಗಂಟೆ ಬಿಡಬೇಕಾದ್ರೆ ಚಪಾತಿ ಮಾಡ್ಬೇಕಾಗ್ತದೆ. ಎಲ್ಲವೂ ಪುಸ್ತಕದಿಂದ ಜೀವನದ ಅನುಭವ ಕಲಿಸು. ನಮ್ಮ ಗುರುಕುಲಗಳು ಏನು ಕಲಿಸುದು, ಸತ್ಯಮ್ಮವಾದ ಧರ್ಮ ವಿಚಾರ
ದೇವೋ ಭವ, ವಿದ್ಯುತ್ ದೇವೋ ಭವ, ಅತಿಥಿ ದೇವೋ ಭವ, ಆಚಾರ ದೇವೋ ಭವ, ಅತಿಥಿ ದೇವೋ ಭವ, ಜ್ಞಾನ ಜನವ ಧ್ಯಾನ ಕರ್ಮ ನಾನೇ ಸೇವೆ ತಮ್ಮ ನೋಡಿದ ಏನು ಕಲಿಸ್ತಿದ್ದೇನೆ. ಎಷ್ಟು ಅದ್ಭುತವಾದ ಗುರುಗಳು ತಮ್ಮ ಶಿಷ್ಯರು ಕಲಿಸಿದ್ದೀವಿ. ಸತ್ಯವಾದ ಜೀವನದ ಎಂಥ ಕಷ್ಟದ ಪ್ರಸಂಗವೇ ಬರಲಿ ಸತ್ಯದ ಹಾದಿಯನ್ನು ಬಿಡಬೇಡ. ಧರ್ಮಂಚರ, ಧರ್ಮದ ಹಾದಿಯನ್ನು ಬಿಡಬೇಡ. ಧರ್ಮ ಅಂದ್ರ ಏನಲ್ಲ, ಧರ್ಮ ಅಂದ್ರೆ ಪ್ರತಿನಿತ್ಯ ಹೋಗಿ ಪೂಜೆ ಮಾಡೋದಲ್ಲ, ಧರ್ಮ ಅಂದ್ರೆ ದೇವರ ಗುಡಿ ಹೋಗುವುದಲ್ಲ. ಪ್ರತಿನಿತ್ಯ ಧರ್ಮ ಅಂದ್ರ ದೇವರು ನನಗೆ ಇಲ್ಲಿ ಬದುಕ ಕೊಟ್ಟನಲ್ಲ, ನಾನು ಸಂತೋಷವಾಗಿ ಬದುಕಬೇಕು, ನನ್ನ ಜೊತೆಗಿದ್ದವರು ಸಂತೋಷವಾಗಿ ಬದುಕಬೇಕು. ಇದು ನಿಜವಾದ ಧರ್ಮ. ಬೆಳಿಗ್ಗೆ ಎದ್ದಾಗ ನನ್ನ ಮುಖ ನೋಡಿದ್ರೆ ನಿಮಗೆ ಸಂತೋಷ ಆಗ್ತಿರ್ಬೇಕು, ನಿಮ್ಮ ಮುಖ ನೋಡಿದ್ರೆ ನನಗೆ ಸಂತೋಷ ಆಗ್ತಿರ್ಬೇಕು. ಇದು ಧರ್ಮ. ಧರ್ಮ ಅಂದ್ರ ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮ ಧರ್ಮ ಶ್ರೇಷ್ಠ ಅಂತ ರಸ್ತೆಯಲ್ಲಿ ಹೊಡೆದಾಡಿ ರಕ್ತ ಸುರಿಸುವುದು ನಿಜವಾದ ಧರ್ಮ ಅಲ್ಲ. ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮ ಧರ್ಮ ಶ್ರೇಷ್ಠ ಅಂತ ಪಡೆದಾಡಿ ರಕ್ತ ರಸ್ತೆಯಲ್ಲಿ ರಕ್ತ ಚೆಲ್ಲುವುದು ಧರ್ಮ ಅಲ್ಲ. ಆದ್ರೆ ರಸ್ತೆಯಲ್ಲಿ ಬಿದ್ದವರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ರಕ್ತ ಕೊಡುವುದು ನಿಜವಾದ ಧರ್ಮ. ಧರ್ಮ ಧರ್ಮದ ಪಥದಲ್ಲಿ ನಿಲ್ಲಿಸಿದೆ. ದಲೈ ಲಾಮ ಅಂತಿದ್ರು, ದಲೈ ಲಾಮ ಅವ್ರಿಗೆ ನೋಬೆಲ್ ಪ್ರೈಸ್ ಬಂತು, ಶಾಂತಿ ಪುರಸ್ಕಾರ ಬಂತು. ಅವರು ಒಂದು ಒಂದು ಮಾತು ಬರೀತಾರೆ, ಧರ್ಮ ಅಂದ್ರೆ ಏನು. ಅವರೊಂದು ಬಹಳ ಒಂದು ಸುಂದರ ಮಾತು ಹೇಳ್ತಾರೆ, ನನಗ ಧರ್ಮ ಅಂದ್ರೆ ಒಂದೇನಲ್ಲ, ಕೈಂಡ್ನೆಸ್ ಇಸ್ ಮೈ ರಿಲಿಜನ್. ಧರ್ಮ ಅಂದ್ರೆ ಕರುಣೆ, ಧರ್ಮ ಅಂದ್ರೆ ಪ್ರೇಮ, ಧರ್ಮ ಅಂದ್ರೆ ಮತ್ತೇನಲ್ಲ. ಧರ್ಮ ಅಂದ್ರೆ ನೀರಡಿಸಿದವನಿಗೊಂದು ಕಪ್ ನೀರು ಕೊಡು, ಹಸಿದವನಿಗೊಂದು ತುತ್ತ ಅನ್ನ ಕೊಡು, ನಿನ್ನ ಹತ್ರ ಅಳಕೋಂತ ಬಂದವರಿಗೆ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಇದ್ದೇನೆ ಅನ್ನುವ ಪ್ರೀತಿಯ ಮಾತುಗಳು, ಇದು ನಿಜವಾದ ಧರ್ಮ. ಇದಕ್ಕಿಂತ ದೊಡ್ಡ ಧರ್ಮ ಏನಿಲ್ಲ. ಇದು ಧರ್ಮ. ಒಂದು ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ಹುಡುಗಿ ಇತ್ತು. ತಂದೆ ತೀರ್ಕೊಂಡಿದ್ದ, ತಾಯಿ ಬೇರೆಯವರ ಮನೆಯಲ್ಲಿ ಉಸಿರು ತಿಂತಿದ್ರು. ಈ ಬ್ಯಾಸಿಗೆ ಜ್ಯೂಸ್ ಬಂತು. ಬ್ಯಾಸಿಗೆ ಜ್ಯೂಸ್ ಬಂದಾಗ ಮಾವಿನ ಹಣ್ಣು ಮಾರೋರು ಬರ್ತಾರೆ. ಮಾವಿನ ಹಣ್ಣು ಮಾರೋರು ಬಂದಾಗ ಆ ಹಳ್ಳಿಗೆ ಬಂದರು ಮಾವಿನ ಹಣ್ಣು ಮಾರೋರು. ಮಗ ಹೋಗಿ ಹೇಳ್ತ, ಎಲ್ಲ ಹುಡುಗರು ಮಾವಿನ ಹಣ್ಣು ತಗೊಳಕತ್ತಾರೆ. ಓಣೆ ಹುಡುಗರೆಲ್ಲ ಮಾವಿನ ಹಣ್ಣು ತಗೊಂತಿದ್ರು, ಒತ್ತ ಬಂಡಿ ಮೇಲೆ ಬರ್ತಾರಲ್ಲ ಮಾವಿನ ಹಣ್ಣು ಇಟ್ಟುಕೊಂಡು ಬಂದಿದ್ರು. ಎಲ್ಲ ಹುಡುಗರು ರೊಕ್ಕ ಕೊಟ್ಟು ಮಾವಿನ ಹಣ್ಣು ತಗೊಂಡು ಹೋಗ್ತಿದ್ರು. ಇದು ಪಾಪ ಬಡವ, ಅಪ್ಪ ತೀರ್ಕೊಂಡಾನ, ಅವ್ವ ಇನ್ನೊಬ್ಬರ ಮನೆಯಲ್ಲಿ ಮುಸ್ರಿ ಸಿಗ್ತಾಳ, ರೊಕ್ಕ ಕೊಟ್ಟಿಲ್ಲ. ಅವ್ರು ಹುಡುಗರು ಮಾವಿನ ಹಣ್ಣೇನು ತಗೊಂಡು ಹೋಗ್ತಿದ್ರಲ್ಲ, ಆ ಬಂಡಿ ಹತ್ರ ಹೋಗಿ ಇದು ನಿಂತಿತ್ತು. ಒಂದು ಹರಕ್ ಅಂಗಿ, ಹರಕ್ ಹಪ್ ಪ್ಯಾಂಟ್, ತಲೆ ಕೊಬ್ಬರಿ ಎಣ್ಣೆ ಇಲ್ಲ, ಏನಿಲ್ಲ, ಸುಮ್ಮನೆ ಹೋಗಿ ನೋಡ್ಕೊಂಡು ನಿಂದಿರ್ತಿತ್ತು. ಆ ಹುಡುಗರು ಬರೋದು 10 ರೂಪಾಯಿ ಕೊಡೋದು, ಮಾವಿನ ಹಣ್ಣು ತಗೋದು 20 ರೂಪಾಯಿ ಕೊಡೋದು, ಎಷ್ಟೇ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ತಗೊಂಡು ಹೋಗ್ತಿದ್ರು, ಇದು ಸುಮ್ಮನೆ ತಲೆ ಕೈಗೆ ಮ್ಯಾಲ ಕರ್ಕೊಂತ ನಿಂತಿತ್ತು ಹುಡುಗ. ಅವಾಗ ಅವ್ ಮಾವಿನ ಹಣ್ಣು ಮಾರಣ ಒಂದ್ 2-3 ತಾಸಿಂದ ನೋಡ್ತಿದ್ದ. ಅವಾಗ ಕೊನೆಗೆ ಅನಿಸ್ತಿ, ಸಣ್ಣ ಹುಡುಗ ಪಾಪ ಇಲ್ಲ ನಿಂತೈತಿ, ಈಗ ನೀವೊಂದೇ ಅಣ್ಣ ಮಾವಿನ ಹಣ್ಣು ತಗೋ ಅಂತ ಕೊಡಕ್ ಹೋದ. ಅವಾಗ ಆ ಹುಡುಗಂತೂ ಇಲ್ಲ, ನನ್ನ ಕಡೆ ರೊಕ್ಕ ಇಲ್ಲ. ಅವಾಗ ಅವ್ ಮಾವಿನ ಹಣ್ಣು ಮಾರೋ ಒಂದ ರೊಕ್ಕ ಇಲ್ದಿದ್ದೆ ಅನ್ನೋದು ಬುಕ್ಕಟ್ಟೆ ಕೊಡ್ತಿದ್ದವೋ ಅಂತಂದ. ಸಣ್ಣ ಹುಡುಗಂತೈತಿ, ಇಲ್ಲ ನಮ್ಮವ್ವ ನನಗೊಂದು ನೀತಿಯ ಮಾತು ಕಲಿಸ. ನಮ್ಮವ್ವ ನನಗೇನ್ ಹೇಳಂದ್ರೆ, ಮಗ ಈ ಜಗತ್ತಿನೊಳಗೆ ನೀ ಬೆಳೆದ ದೊಡ್ಡವಾಗಬೇಕಾದ್ರ ಬುಕ್ಕಟ್ಟೆ ಎಂದು ಇನ್ನೊಬ್ಬರದು ತಿನ್ನಬೇಡ ಅಂತ ನಮ್ಮ ತಾಯಿ ಕಲಿಸಿದ ಮಾತು. ನಮ್ಮ ಶಾಲೆ ಕಾಲೇಜುಗಳಲ್ಲಿ ಏನೂ ಕಲಿಸೋದು ಬೇಡ ನಾವು. ನಮ್ಮ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಇದು ಒಂದೇ ಸೆಂಟೆನ್ಸ್ ಏನು ಅಂದ್ರೆ, ಪುಕ್ಕಟೆ ಇನ್ನೊಬ್ಬರದು ತಿನ್ನಬಾರದು ಅನ್ನೋದು ಕಲಿಸಿಬಿಟ್ರೆ ಭಾರತ ಮತ್ತೆ ವಿಶ್ವಗುರು ಅಷ್ಟು ಮತ್ತೇನ ಬೇಕಾಗಿತ್ತು. ಇದು ಶಿಕ್ಷಣ, ಇದು ಧರ್ಮ. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಇದನ್ನೆಲ್ಲ ಕಲಿಸುವುದಲ್ಲ. ಇದನ್ನು ಮಕ್ಕಳಿಗೆ ಅಡಿದ ತಂದೆ ತಾಯಿಗಳನ್ನು ಬಿಟ್ಟು ಎಲ್ಲಿ ಹೋಗುದು ಹೇಳ?
ಅವರನ್ನ ಸೇವಾ ಮಾಡುವುದು, ರಕ್ಷಣೆ ಮಾಡುವುದು, ನಿಸರ್ಗದ ರಕ್ಷಣೆ ಮಾಡುವುದು, ಇದೆಲ್ಲವೂ ಶಿಕ್ಷಣವೇ. ಇಲ್ಲೇನು, ಒಂದು ಮಗ ಹೆಂಡತಿ ಹೇಳ್ತಿದ್ನು, ಇದು ಮುದುಕಿ ನಮ್ಮವ್ವ ಅದಾಳಲ್ಲ, ಅವ ಇಂಗ್ಲಿಷ್ನಾಗ ಹೇಳ್ತಿದ್ದ, ಓದಿದ್ದ ಶಾಣೆ ಇದ್ದಾವ. ಇದಕ್ಕೆ ನಮ್ಮವ್ವಗ ಐ ವಿಲ್ ಟೇಕ್ ಹರ್ ಟು ಓಲ್ಡ್ ಏಜ್ ಹೋಮ್ ಅಂತ ಹೆಂಡತಿ ಹೇಳ್ತಿದ್ದಂತ. ನನ್ನ ನಮ್ಮವ್ವಗ ನಾನು ವೃದ್ಧಾಶ್ರಮಕ್ಕೆ ಒಯ್ದು ಬಿಡ್ತೀನಿ ನಾನಂತ. ಅವು ನಗುತ್ತಿತ್ತಂತ, ಅವ್ವ ನಗುತ್ತಿತ್ತು. ಎದಕ್ಕೆ ನಗುತ್ತಿತ್ತಂದ್ರೆ ನನ್ನ ಮಗ ಇಂಗ್ಲಿಷ್ನಾಗ ಮಾತಾಡ್ತಾನಂತ ಅವ್ವ ನಗುತ್ತಿತ್ತು. ಅವ್ವ ನನ್ನ ಮಗ ಇಂಗ್ಲಿಷ್ನಾಗ ಮಾತಾಡ್ತಾನಂತ ನಗುತ್ತಿತ್ತು. ಸಾಲಿ ಕಲಿತ ಮಗ ಅಂತಿದ್ದ ನಮ್ಮವ್ವ ಒಯ್ದು ವೃದ್ಧಾಶ್ರಮಕ್ಕೆ ಬಿಡಬೇಕಂತ. ಒಂದು ಸಾಲಿ ಕಲಿತು ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡುವ ಹೃದಯ, ಸಾಲಿ ಕಲಿಯದೆ ನನ್ನ ಮಗ ಬೆಳೆದಿದ್ದು ನೋಡಿ ಸಂತೋಷ ಪಡುವ ಹೃದಯ ಯಾರು ಸುಶಿಕ್ಷಿತರಿದ್ರಲ್ಲಿ ಹೇಳಿ? ಎಲ್ಲಿ ಸಾಧ್ಯ ಇದೆ ಹೇಳಿ? ಸಾಲಿ ಕಲಿತುಕೊಂಡ್ರೆ ತಂದೆ ತಾಯಿನ ಮರಿಬೇಕಂತ ಇದ್ದೀನ, ದೂರಿಡಬೇಕಂತಿಲ್ಲ. ಈ ಜಗತ್ತಿನಲ್ಲಿ ಬಹಳ ಪವಿತ್ರ ಸ್ಥಳಗಳಿರಬಹುದು, ಬಹಳ ಧರ್ಮಗಳಿರಬಹುದು, ಆ ಧರ್ಮಗಳಿಗೆ ಹಲವು ಪವಿತ್ರ ಸ್ಥಳಗಳಿರಬಹುದು. ಆದರೆ ಎಲ್ಲ ಪವಿತ್ರ ಸ್ಥಳಗಳಿಗಿಂತ ಈ ಭೂಮಿಯ ಮೇಲಿರುವ ಎರಡು ಪವಿತ್ರ ಸ್ಥಳ ಅಂದ್ರೆ, ಒಂದು ಜನ್ಮ ಕೊಟ್ಟ ಅಮ್ಮನ ಮಡಿಲು, ನಮ್ಮನ್ನ ಎತ್ತಿ ಮುದ್ದಾಡಿಸಿದ ತಂದೆ ಹೆಗಲು. ಇವೆರಡೂ ನಿಜವಾದ ಪವಿತ್ರ ಸ್ಥಳ. ಅವ್ವ ನಾವು ಸಣ್ಣವರಿದ್ದಾಗ ನಮ್ಮನ್ನೆಲ್ಲ ಹಾಲು ಕುಡಿಸಿಲ್ಲ, ಹ್ಯಾಂಗ್ ಕುಡಿಸಿಲ್ಲ, ಯಾರೂ ಇಲ್ಲ, ರೂಮ್ನಾಗ ಅದಾಳ, ತಾವ್ ಒಬ್ಬಕಿನೇ ಅದಾಳ, ಯಾರೂ ಇಲ್ಲ, ಕದ ಹಾಕೈತಿ. ಆದ್ರೂ ಶರಗ ಮುಚ್ಚಿ ಮಗನಿಗೆ ಹಾಲು ಕೊಡಿಸ್ತಾಳೆ. ಯಾಕಂದ್ರ ನನ್ನ ದೃಷ್ಟಿನೂ ಸಹಿತ ನನ್ನ ಮಗನ ಮೇಲೆ ಬೀಳಬಾರ್ದು, ಇದು ಕರುಣೆ, ಇದು ತಾಯಿ. ಅಪ್ಪ ಸಾಲಿ ಕಲ್ತಿಲ್ಲ, ಒಕ್ಕಲ್ತನ ಮಾಡವ, ಆದ್ರೂ ಮಗನ ಹೆಗಲ ಮೇಲೆ ಕುಂದರ್ಸಿಕೊಂಡು ಜಾತ್ರೆ ತೋರ್ಸಕ್ ಹೋದಾಗ ಮಗನಿಗೆ ಹೇಳ್ತಾನೆ, ಮಗ ನಾ ಸಾಲಿ ಕಲ್ತಿಲ್ಲ, ನನಗ್ ನಿನ್ನಷ್ಟು ವಿದ್ಯೆ ಗೊತ್ತಿಲ್ಲ ಮಗ, ನಿನಗೆ ಯಾಕೆ ಹೆಗಲ ಮೇಲೆ ಕುಂತ್ಕೊಂಡು ಅಡ್ಡಾಡಿಸ್ತೀನಿ ಅಂದ್ರೆ, ನಾನು ನೋಡದ ಜಗತ್ತು ನಿನ್ನ ಕಣ್ಣಿನ ಮುಖಾಂತರ ನಾನು ಜಗತ್ತನ್ನು ನೋಡ್ತೀನಿ ಅಂತ ತಂದೆ ಹೇಳುವುದಿಲ್ಲ. ಅದಕ್ಕೆ ಹಡಿದ ತಂದೆ ತಾಯಿ ಅವರ ಸೇವಾ ಮಾಡುವುದು ಶಿಕ್ಷಣ, ಅವರಿಗೊಂದಿಷ್ಟು ನೆನಪಿಸಿಕೊಳ್ಳುವುದು ಶಿಕ್ಷಣ, ಈ ನಿಸರ್ಗವನ್ನ ಪ್ರೀತಿಸುವುದು ಶಿಕ್ಷಣ, ನಿಸರ್ಗವನ್ನ ಜೋಪಾನ ಮಾಡುವುದು ಶಿಕ್ಷಣ, ಭೂಮಿಯ ರಕ್ಷಣೆ ಆಗಬೇಕು, ನೀರಿನ ರಕ್ಷಣೆ ಆಗಬೇಕು, ಇದನ್ನೆಲ್ಲ ಕಲಿಸುವುದು ಶಿಕ್ಷಣ. ಎಷ್ಟು ಅದ್ಭುತವಾದ ಭೂಮಿ ಇದೆ ಈ ಭೂಮಿ, ನಾವೆಲ್ಲ ವಿಷ ಹಾಕಿ 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 ಹಾಳು ಮಾಡ್ಕೊಂಡಿವಿಲ್ಲ. ಎಂಥ ಅದ್ಭುತ ಭೂಮಿ, ನಿಸರ್ಗ ಎಷ್ಟು ನಮಗೆ ಅದ್ಭುತವಾದದ್ದನ್ನು ಕೊಟ್ಟಿದೆ ಹೇಳಿ. ಈ ಭೂಮಿಯ ಪಾವಿತ್ರ್ಯತೆ ಎಷ್ಟೈತಿ, ಇದ್ರೊಳಗೆ ನೀವು ಸುಮ್ಮನೆ ಹಿಂಗ ಮಣ್ಣು ಒಂದ ಐತಿ, ಹೂವು ಬಂದಾಗ ಎಷ್ಟು ಬಣ್ಣಗಳದಾವ ಅದ್ರ ನೋಡಿ. ಇರುವ ಮಣ್ಣು ಒಂದೇ, ಹೂವು ಬಂದಾಗ ಬಣ್ಣಗಳ ಬಗ್ಗೆ ನೀವೊಂದು ಮಾವಿನ ಗಿಡ ಹಾಕ, ಮಣ್ಣಿರ್ಲಾರ್ದೆ ಮಾವಿನ ಗಿಡ ಬರಕ್ ಸಾಧ್ಯ ಐತೆ? ಮಣ್ಣಿನಿಂದನ ಮಾವಿನ ಗಿಡ ಒಂದು ಸಸಿ ಗೊಟ್ಟ ಒಗದಿರಿ, ತಿಂದು ಚೀಚಿ ಗೊಟ್ಟ ಒಗದಿರಿ, ಅದು ಮಣ್ಣಾಗ ರಾಡ್ಯಾಗ ಹಿಂಗ್ ಕಲಿಸಿ ಕೆಳಗೋಗಿದೀವಿ, ಅದು ಒಂದು ಸಸಿಯಾಗೈತಿ. ಎಲ್ಲಿಂದ ಬಂದೈತೆ? ಅದು ಆಕಾಶದಿಂದ ಬಂದಿಲ್ಲ, ಇದೇ ಮಣ್ಣಿನಿಂದ ಬಂದೈತಿ. ಸಸಿ ಬಂದಿದ್ದು ಮಣ್ಣಿನಿಂದೇ, ಮುಂದೆ ಮರ ಆಗೈತಿ, ಮರ ಬಂದಿದ್ದು ಮಣ್ಣಿನಿಂದೇ, ಹೂವಾಗೈತಿ, ಹೂವು ಬಂದಿದ್ದು ಮಣ್ಣಿನಿಂದೇ, ಹಣ್ಣಾಗೈತಿ, ಹಣ್ಣು ಬಂದಿದ್ದು ಮಣ್ಣಿನಿಂದೇ. ಸಸಿಯೂ ಮಣ್ಣೆ, ಮರವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರುವುದಿಲ್ಲ. ಇದು ಭೂಮಿ ತಾಯಿಯ ಪವಾಡ. ಏನು ಅದ್ಭುತ ಇಲ್ಲಿ ಸರ್, ಇಂಥದ್ರ ರಕ್ಷಣೆ ಮಾಡುವುದನ್ನು ಕಲಿಸುವುದು ಶಿಕ್ಷಣ. ಅಷ್ಟೇ, ಮಕ್ಕಳಿಗೆ ಬರೀ ಇಂಗ್ಲಿಷ್ ಕಲಿಸುವುದು ಶಿಕ್ಷಣ ಅಲ್ಲ, ಜೀವನದ ಅನುಭವವನ್ನು ಕಲಿಸ್ಬೇಕು. ನಮ್ಮ ಮಕ್ಕಳಿಗೆ ನ್ಯೂಡಲ್ ತಿನ್ನಿಸೋದು ನಾವೇನು ಕಲಿಸೀವಿ, ನ್ಯೂಡಲ್ ತಿನ್ನಿಸಿದ್ರೆ ಏನಾಗ್ತೈತಿ, ಕಲಿಸದಷ್ಟೇ ಹುಳ ನುಚ್ಚ ಮಜ್ಜಿಗೆ ಉಂಡ್ರೆ ರುಚಿನೂ ಗೊತ್ತಾಗಿರ್ಬೇಕು ನಮ್ಮ ಮಕ್ಕಳಿಗೆ. ಒಮ್ಮೆ ಕಾರ್ ಗಡೆ ವಿಮಾನದಾಗ ಹಚ್ಚಿಸೋದು ಕಲಿಸಿದ್ರಷ್ಟೇ ಒಮ್ಮೆ ನಮಗೆ ಕೊಟ್ಟಿಗೆ ಒಳಿನ ದನಗಳ ಸಗಣಿ ಕಲಿಯೋದು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನಮ್ಮ ಮಕ್ಕಳಿಗೆ ಎ ಸಿ ರೂಮ್ನಾಗ ಕೂಡಿಸುವುದು ಎಷ್ಟು ಕಲಿಸೀವಿ, ಅದ್ರ ಜೊತೆ ಹೊಲದಲ್ಲಿ ಈ ಬಿಸಿಲಿಗೆ, ನೆರಳಿಗೆ, ಗಾಳಿಗೆ, ಮಳೆಗೆ ಮೈಯೊಡ್ಡಿ ಬದುಕುವುದನ್ನು ಕಲಿಸಬೇಕು. ಇದು ನಿಜವಾದ ಶಿಕ್ಷಣ, ಇದೆಲ್ಲವನ್ನು ಕಲಿಸ್ಬೇಕು. ಶಾಲೆ ಕೇವಲ ನಾಲ್ಕು ಗೋಡೆಗಳ ಮಧ್ಯದೊಳಗೆ ಕಲಿಸಿದ ಈ ಜಗತ್ತು, ಇದು ಒಂದು ನಿಜವಾದ ಪಾಠಶಾಲೆ. ಈ ವಿಶ್ವವೇ ಒಂದು ಪಾಠಶಾಲೆ. ಕಲಿಯುವ ಮನಸ್ಸಿದ್ರೆ ಸಾಕು, ಕಲಿಯುವ ಮನಸ್ಸಿದ್ರೆ ಈ ವಿಶ್ವವೇ ಗುರುವಾಗ್ತಿದ್ದಷ್ಟೇ. ಎಷ್ಟು ಮಂದಿ ಸಾಲಿ ಕಲಿಲಾರ್ದವ್ರು ದೊಡ್ಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ,
ಅದಕ್ಕೆ ಕಲಿಯುವ ಮನಸ್ಸು ಬೇಕು. ಶಿಕ್ಷಣ ಅಂದ್ರ ಇದು ಗೊತ್ತಿರ್ಬೇಕು ನಮಗೆ, ಬರೀ ಕಿಸ ತುಂಬಿಸೋದಲ್ಲ, ಹೃದಯ ತುಂಬಿಸೋದು. ಶಿಕ್ಷಣ ಏನು ಕಲಿಸ್ಬೇಕು ಅಂದ್ರ ಎಮರ್ಸನ್ ಐನ್ಸ್ಟೀನ್ ಅಂತವ್ರ ತಲೆ ಇರಬೇಕು, ಕೈಯಲ್ಲಿ ಭಗೀರಥನ ಪ್ರಯತ್ನ ಇರಬೇಕು, ಬಸವ ಕನಕ ಪುರಂದರರ ಭಕ್ತಿಯ ಹೃದಯ ಇರಬೇಕು. ಇದು ನಿಜವಾದ ಶಿಕ್ಷಣ. ಇದನ್ನು ಕಲಿಸುವುದು ನಮ್ಮ ಶಾಲೆಗಳ ಉದ್ದೇಶ. ಇಲ್ಲೆಲ್ಲ ಒಂದಿಷ್ಟು ಹಿರಿಯರು ಯುವಕರು ಸೇರಿ ಇಲ್ಲಿ ತಾತನ ಹೆಸರಿನಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿದ್ದಾರೆ. ಈ ಜ್ಞಾನ ದೇಗುಲವನ್ನು ನಿರ್ಮಿಸಿದ್ದಾರೆ. ತಾತನ ಕೃಪೆಯಿಂದ ಇದೊಂದು ಈ ನಾಡಿಗೆ ಇದೊಂದು ತಕ್ಷಶಿಲೆ ಆಗಲಿ, ಇದೊಂದು ನಲಂದ ಆಗಲಿ, ನಾಡಿನ ಮಕ್ಕಳಿಗೆ ಇಲ್ಲಿ ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ ಅಂತ ಹಾರೈಸಿ ನಮ್ಮ ಮಾತುಕತೆ